ಸರ್, ಈಗ ಸಿ ಎಂ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ನನಗೆ ರಾಜೀನಾಮೆ ಕೊಡಿ ಅಂದ್ಬಿಟ್ರೆ ನಾನು ಕೊಟ್ಟು ಹೋಗ್ಬಿಡ್ತೀನಿ ಅಂತಂದು ಕಾಂಗ್ರೆಸ್ ಲೀಡರ್ಸ್ ಹೇಳಿದ್ದಾರೆ. ಅದು ಕಾಂಗ್ರೆಸ್ ನಾಯಕರ ಉಪಸ್ಥಿತಿಯಲ್ಲೇ ಹೇಳಿದ್ದಾರೆ. ನಮ್ಮಲ್ಲೊಂದು ಗಾದೆ ಇದೆ, ಕಾಗೆ ಬೀಳೋದಕ್ಕೂ ಕಾಗೆ ಕೂತ್ಕೊಳ್ಳೋಕ್ಕೂ ಕೊಂಬೆ ಬೀಳೋದಕ್ಕೂ ಕೊಯಿನ್ ಸೈಡ್ ಆಯಿತು ಅಂತ ನಮ್ಮಲ್ಲಿ ಗಾದೆ ಇದೆ. ನನಗನ್ಸತ್ತೆ ಕಾಂಗ್ರೆಸ್ ಅವರು ಒಂಥರ ಕಾಗೆ ಇದ್ದಂಗೆ, ಅವ್ರು ಕೂತ್ಕೊಂಡ ಮೇಲೆ ಕೊಂಬೆ ಬೀಳೇಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಯವರಿಗೆ ಹೇಳುವಂಥದ್ದು, ರಾಜೀನಾಮೆ ಕೊಡ್ತೀನಿ 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 ಅಂತಲೇ ಹೇಳ್ತಾನೆ ಇದ್ದಿಲ್ಲಲ್ಲ, ಕೊಟ್ಬಿಡಿ ಅಷ್ಟೇ. ಎಷ್ಟು ದಿನ ಅಧಿಕಾರಕ್ಕೋಸ್ಕರ ಅಂಟ್ಕೊಂಡಿರೋವಂಥದ್ದು? ಯಾಕಂದರೆ ಕಳೆದ 7 ತಿಂಗಳಿಂದ ಈ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ಯಾರಿಗೂ ಅನಿಸಿಲ್ಲ. ದಿನನಿತ್ಯ ಸರ್ಕಾರ ಬಿದ್ದೋಗ್ತೈತೆ, ಕಾಂಗ್ರೆಸ್ ಅಷ್ಟು ಜನ ಶಾಸಕರು ಬಾಂಬೆಗೆ ಹೋದರು, ಹೈದರಾಬಾದ್ಗೆ ಹೋದರು, ಈ ಥರದ ದಿನನಿತ್ಯ ಸುದ್ದಿ ಇದು. ಆದ್ದರಿಂದ ಎಲ್ಲೋ ಒಂದು ಕಡೆ ಈ ರಾಜ್ಯಕ್ಕೆ ಸುಭದ್ರವಾದಂಥ ಸರ್ಕಾರ ಬೇಕಾಗಿದೆ ಜನಗಳ ದೃಷ್ಟಿಯಿಂದ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಪದೇ ಪದೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋದ್ ಬದಲು ಒಂದು ಸರಿ ಕೊಟ್ಬಿಟ್ರೆ ಮುಗ್ದೋಯ್ತು. ಆದ್ದರಿಂದ ಈ ಕಾಗೆ ನಾನು ಹೇಳ್ದಲ್ಲ, ಕಾಗೆ ಕೂತ ಮೇಲೆ ಕೊಂಬೆ ಬಿದ್ದೇ ಬೀಳ್ತೈತೆ ಅಂತ ಹೇಳ್ತಾರೆ ನಮ್ಮಲ್ಲಿ ಗಾದೆ. ಕೊಂಬೆ ಕೊಂಬೆ ನಾವ್ಯಾಕೆ ವೇಟ್ ಮಾಡೋಣ? ಜನ ವೇಟ್ ಮಾಡ್ತಾ ಇದ್ದಾರೆ. 104 ಜನ ಇರೋರಿಗೆ ಅಧಿಕಾರ ಬೇಕು, ಕುಂತಿ ಮಕ್ಕಳಿಗೂ ರಾಜ್ಯ ಬೇಕಲ್ಲ. ಅದಕ್ಕೆ ನಮಗೆ ಕುಮಾರಸ್ವಾಮಿ ಅವರು ಈ ಹಿಂದೆನೂ ಕೂಡ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನಾನು ತಂತಿ ಮೇಲೆ ನಡೀತಾ ಇದ್ದೀನಿ, ವಿಷಕಂಠನಾಗಿದ್ದೀನಿ, ಪರಿಸ್ಥಿತಿ ಸರಿ ಇಲ್ಲ ಮೈತ್ರಿ ಸರ್ಕಾರದಲ್ಲಿ ಅಂತಿದ್ದಾರೆ. ಇವಾಗ ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಬೇಕು ಅಂತಂದರೆ ಮೈತ್ರಿ ಭಾಗದಲ್ಲಿ ಕಾಂಗ್ರೆಸ್ನಿಂದ ಏನು ಸಿಕ್ಕಾಪಟ್ಟಿ ಒತ್ತಡ ಆಗ್ತಾ ಇದೆ ಹೇಗೆ ಅಂತ? ಅಲ್ಲ, ಪ್ರತಿಯೊಂದು ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಪ್ರತಿಯೊಂದು ಇಲಾಖೆಯಲ್ಲೂ ದಿನನಿತ್ಯ ಕಾಂಗ್ರೆಸ್ ಅವರು ಕಿರುಕುಳ ಕೊಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳದು ಪೊಲೀಸ್ ಟ್ರಾನ್ಸ್ಫರ್ ಮಾಡೋ ಅಂಥದ್ದು ಮುಖ್ಯಮಂತ್ರಿಗಳ ಒಂದು ಕ್ರೈಟೀರಿಯಾ, ಅದು ಎಸ್ ಪಿಗಳು ಇರ್ಬೋದು, ಮೇಲ್ಪಟ್ಟದ ಅಧಿಕಾರಿ ಎಲ್ಲ ಅವ್ರು ಮಾಡೋದು ಮುಖ್ಯಮಂತ್ರಿಗೆ ಸೇರ್ತಕ್ಕಂಥದ್ದು. ಸೊ ನಾನು ಮೊನ್ನೆನೂ ಕೂಡ ನೋಡಿದೆ, ಎಂ ಬಿ ಪಾಟೀಲ್ ಅವರು ಭಾಳ ಗರಂ ಆಗಿದ್ದಾರೆ ಅಂಥೇಳಿ ಅದ್ರ ಬಗ್ಗೆನೂ ಭಾಳ ಕಾಮೆಂಟ್ಸ್ಗಳು ಬಂದಿರೋವಂಥದ್ದು, ಮತ್ತು ರೇವಣ್ಣವರ ಇಲಾಖೆಯಲ್ಲಿ ಭಾಳಷ್ಟು ಹೇಳದೆ ಕೇಳದೆ ಎಲ್ಲ ಮಾಡ್ತಾರೆ, ಮತ್ತು ಬೋರ್ಡ್ ಚೇರ್ಮನ್ಗಳನ್ನು ಜೆ ಡಿ ಎಸ್ ಮಂತ್ರಿಗಳಿರೋ ಚೇರ್ಮನ್ಗಳನ್ನು ಕಾಂಗ್ರೆಸ್ ಅವರು ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಮಾಡ್ದೇ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲ ಭಾಳ ಗೊಂದಲ ಇದೆ, ಒಂದಲ್ಲ 100 ಪ್ರತಿನಿತ್ಯ ಕುಮಾರಸ್ವಾಮಿಯವರು ಹೇಳ್ದಂಗೆ ಒಂದು ರೀತಿ ಇದು ಕಂಬಿ ಮೇಲೇ ನಡಿಗೆನೆ ಸ್ವಲ್ಪ. ಮೋದಿ ಹೇಳಿದ್ರು ಕ್ಲರ್ಕ್ ಅಂತ, ಅದನ್ನ ಯಾಕೆ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ? ಅಲ್ಲ, ನಾ ಕ್ಲರ್ಕ್ ಅಂತ ಹೇಳಿದ್ದು ಕುಮಾರಸ್ವಾಮಿ ಅವರು, ಮೋದಿಯವರು ಅದನ್ನು ರಿಪೀಟ್ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಬೆಳವಣಿಗೆ ನೋಡಿದ್ರೆ ಒಂದು ರೀತಿ ಕುಮಾರಸ್ವಾಮಿಯವರು ಒಂದು ರೀತಿ ಮುಖ್ಯಮಂತ್ರಿ ಪದವಿಗಿಂತ ಒಂದು ರೀತಿ ಕಾಂಗ್ರೆಸ್ಸಿಗೆ ಕ್ಲರ್ಕ್ ರೀತಿ ಕೆಲಸ ಮಾಡುವಂಥ ಸ್ಥಿತಿಯನ್ನು ಬಂದಿದೆ ಅನ್ನೋ ಮಾತನ್ನು ಅವರು ಅವರ ಶಾಸಕಾಂಗ ಪಕ್ಷದ ಜೆ ಡಿ ಎಸ್ಸಿನ ಸಭೆಯಲ್ಲಿ ಹೇಳಿರುವಂಥದ್ದು ಮಾಧ್ಯಮದಲ್ಲೆಲ್ಲ ಬಂದಿದೆ. ಆ ದೃಷ್ಟಿಯಿಂದ ನಾನು ಹೇಳೋ ಅಂಥದ್ದು, ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗೇ ಕೆಲಸ ಮಾಡಬೇಕು, ಅದದೇ ಆದಂಥ ಘನತೆ ಗೌರವ ಇದೆ ರಾಜ್ಯದಲ್ಲಿ. ಅದು ಬಿಟ್ಬಿಟ್ಟು ಒಬ್ಬ ಕ್ಲರ್ಕಾಗಿ ಈ ಕಂಬಿ ಮೇಲೆ ನಡಿಗೆ ರೀತಿ ಕಿರುಕುಳ ದಿನನಿತ್ಯ ಸರ್ಕಾರ ಬೀಳ ಇದೆಲ್ಲ ನೋಡಿದ್ರೆ ನಿಜಕ್ಕೂ ಒಂದು ಸರಿ ರಾಜೀನಾಮೆ ಕೊಟ್ಬಿಟ್ಟು ಹೋಗೋದು ಒಳ್ಳೇದು. ಸರ್, ನಿನ್ನೆ ಡೆಸ್ಪರೇಟ್ ಪ್ರಶ್ನೆನೇ ಬರೋಲ್ಲ, ದಿನನಿತ್ಯ ಆಗ್ತಕ್ಕಂಥ ಆಗುಹೋಗಗಳು ಅದೇ ರೀತಿ ನಡೀತಾ ಇದೆ. ಕಾಂಗ್ರೆಸ್ ಅವರು ದಿನನಿತ್ಯ ಏನು ಕಿರುಕುಳಗಳು ಕೊಡ್ತಾ ಇದ್ದಾರೆ, ಒಂದಲ್ಲ ಒಂದು ಮಂತ್ರಿ ಇಲಾಖೆಯಲ್ಲಿ ದಿನನಿತ್ಯ ಒಂದೊಂದು ವಿರುದ್ಧವಾದಂಥ ಸ್ಟೇಟ್ಮೆಂಟ್ ಬರ್ತದೆ. ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ಸಭೆಯಲ್ಲಿ ಬೇಕು ಅಂತೇಳಿ ಕೆಲವು ಮಂತ್ರಿಗಳು ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಅಂತ ಒಪ್ಕೊಂಡ ಮೇಲೆ ಕುಮಾರಸ್ವಾಮಿ ನಾಮಿನೇಟ್ ಮಾಡೋದು ನಿಮ್ಮನ್ನು, ಯಾರನ್ನ ಕಾಂಗ್ರೆಸ್ ಮಂತ್ರಿಗಳು ಯಾರಾಗಬೇಕು ಅವ್ರನ್ನ ನಾಮಿನೇಟ್ ಮಾಡೋ ಪ್ರಕಾರ ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದಲ್ಲಿ ಅಧಿಕಾರ ಅದು ಮುಖ್ಯಮಂತ್ರಿಗೆ, ಕಾಂಗ್ರೆಸ್ ಪಾರ್ಟಿಗಿಲ್ಲ. ಕುಮಾರಸ್ವಾಮಿ ಅವ್ರ ನೇಮಕ ಮಾಡಿದ್ಮೇಲೆ ಅದೇ ಮಂತ್ರಿಗಳು ಸಭೆಗಳಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಮಾತು ಹೇಳ್ತಾರೆ. ಏನು ಸಂವಿಧಾನ ಇದು? ಏನು ಒಬ್ಬರು ಮುಖ್ಯಮಂತ್ರಿ ನೇಮಕ ಮಾಡಿದ್ಮೇಲೆ ಅವರ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು, ಅವರ ನೇತೃತ್ವವನ್ನು ಒಪ್ಕೊಂಡಿದ್ದೀರಾ ಅಂತ ಸಂವಿಧಾನದಲ್ಲಿ ಉಲ್ಲೇಖ ಇರತಕ್ಕಂಥದ್ದು. ನೀವು ಆಚೆ ಬಂದ ತಕ್ಷಣ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಅಂದರೆ ಇದೊಂಥರ ಏನೋ ಕಳ್ಳ ಪೊಲೀಸ್ ಆಟ ನಡೆದಂಗೆ ನಡೀತಾ ಇದೆ. ಯಾರು ಯಾರು ಏನು ಗೊತ್ತಾಗ್ತಾ ಇಲ್ಲ, ಈಗ ಗೊಂದಲಮಯ. ಕಾಂಗ್ರೆಸ್ ಅವರು ಏನೇನು ಸ್ಟೇಟ್ಮೆಂಟ್, ಕಾರ್ಯಕರ್ತರು ಒಂದು ಕಡೆ ಒಂದು ಸ್ಟೇಟ್ಮೆಂಟು, ಒಂದು ಕಡೆ ದೇವೇಗೌಡರು ನಮಗೆ 10 ಸೀಟ್ ಕೊಟ್ಟಿಲ್ಲ ಅಂದರೆ ನಾವು ಫ್ರೆಂಡ್ಲಿ ಫೈಟ್ ಅಂತಾರೆ. ಈ ಥರ ಎಲ್ಲ ಗೊಂದಲದ ಗೂಡಾಗಿರೋದ್ರಿಂದ ನನಗನ್ಸ್ತತೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ರಾಜೀನಾಮೆ ಕೊಡೋದು ಒಳ್ಳೆಯದು. ಸರ್, ನಿನ್ನೆ ಬೆಂಗಳೂರನ್ನು ಪ್ರತಿನಿಧಿಸುವಂಥ ಎಂ ಎಲ್ ಎಗಳು ಕೂಡ ಹೇಳಿದ್ದಾರೆ
ಬೆಂಗಳೂರಿನ ಅಭಿವೃದ್ಧಿ ಆಗ್ತಾ ಇಲ್ಲ ಸಿ ಎಂ ಆದ ನಂತರ ಕುಮಾರಸ್ವಾಮಿ ಅವರು ಅಂತ ಹೇಳಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಉಪಸ್ಥಿತಿಯಲ್ಲಿ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರೇ ಅಂತಂದು ಹೇಳಿದ್ದಾರೆ. ಎಲ್ಲ ಬೆಳವಣಿಗೆ ಆದ ನಂತರ ಇಂದು ಕುಮಾರಸ್ವಾಮಿ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತಂದು ಹೇಳಿದ್ದಾರೆ ಅಂತಂದರೆ ಅವರ ಒಂದು ರಾಜೀನಾಮೆ ಹೇಳಿಕೆ ಕಾರಣ ಸಿದ್ದರಾಮಯ್ಯ ಅವರ ಹೇಗೆ 100%. ಇದರಿಂದ ಪೂರ್ತಿ ಸೂತ್ರಧಾರನೇ ಸಿದ್ದರಾಮಯ್ಯನವರು. ಯಾಕೆಂದರೆ ಅವರು ಒಂದ್ಸರಿ ಧರ್ಮಸ್ಥಳಕ್ಕೆ ಹೋಗಿ 15 ದಿನ ರೆಸ್ಟ್ ತೊಗೊಂಡಾಗ ಇಲ್ಲಿ ದೊಡ್ಡ ಗೊಂದಲ ಕ್ರಿಯೇಟ್ ಆಯಿತು. ಇನ್ನೊಂದು ಕಡೆ ಲಂಡನ್ಗೆ ಹೋದಾಗ ಮತ್ತೆ ಗೊಂದಲ. ಸಿದ್ದರಾಮಯ್ಯನವರು ಗೊಂದಲ ಕ್ರಿಯೇಟ್ ಮಾಡಬೇಕು ಅಂತಲೇ ಈ ಸರ್ಕಾರದಲ್ಲಿ ಇರುವಂಥ ಒಬ್ಬ ಪ್ರತಿನಿಧಿ. ಆದ್ದರಿಂದ ನನಗನ್ಸತ್ತೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಈ ಸರ್ಕಾರ ಇರೋಕ್ಕೆ ಬಿಡಲ್ಲ ಅಂತ ನನಗನ್ಸುತ್ತೆ.